ಕೊಡ್ತಾ ಇದ್ದೀನಿ. ನೀವು ಅಮೆರಿಕಕ್ಕೆ ಹೋಗಿ ಒಪ್ಪಂದ ಮಾಡ್ಕೋಬೇಡ್ರಿ, ಬಿಡ್ರಿ ಬೇರೆ ದೇಶಕ್ಕೆ ಹೋಗಿ ಒಪ್ಪಂದ ಮಾಡ್ಕೋಬೇಡ್ರಿ. ನೀವು ಫಸ್ಟ್ ನೀವು ಪ್ರೌಢ ಜೋಡಿ, ನಿಮ್ಗೆ ಸಂಕಷ್ಟ ಆದ್ರೆ ನಾವು ಇದ್ದಾ ಇರ್ತೀವಿ ಅನ್ನೋಂತ ಒಪ್ಪಂದ ನೀವು ಫಸ್ಟ್ ಮಾಡ್ಕೊರಿ. ಅದನ್ನ ಬಿಟ್ಟು ನೀವು ಖುದಾ ಬಂದೆ ಸೇ ಪೂಜೆ ಬತಾ ತೇರಿ ರಜಾ ಕ್ಯಾ ಅಂತ ನಾವು ಮನ್ಸ್ ಮಾಡಿದ್ರೆ ಏನ್ ಬೇಕಾಗಿದೆ ಅನ್ಕೊಳ್ಳುವಂತ ಬೆಂಬಲ ಸಹಕಾರ ಇದೆ ಅಂತ ನಮ್ಮೆಲ್ಲರಿಗೆ ಹೇಳುತ್ತಾ ನಾನು ಎರಡು ಮಾತುಗಳು ಮುಗಿಸ್ತಾರೆ. ಜೈ ಹಿಂದ್. ಹಲವಾರು ಸಮಯದ ನಂತರ ಒಂದು ಯುವಾಗೂ ತಮಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಮೊದಲ ಬಾರಿಗೆ ಕರ್ನಾಟಕದಿಂದ ಯುವ ಕಾಂಗ್ರೆಸ್ ಅಧ್ಯಕ್ಷರಿಗೆ ಆಗಿ ಶ್ರೀನಿವಾಸ್ ಅವರು ನೇಮಕಗೊಂಡಿದ್ದಾರೆ. ಅವರಿಗೆ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿ. ಜನತೆಯ ಪಟ್ಟಿಯ ಸರ್ಕಾರ ಯಾವುದೇ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಪಾರ್ಟಿ ಕಿ ಒಲೇ, ಸೋನಿಯಾ ಗಾಂಧಿ ಕಿ ಒಲೇ, ರಾಹುಲ್ ಗಾಂಧಿ ಕಿ ಒಲೇ, ಸಿದ್ದರಾಮಯ್ಯ ಕಿ ಒಲೇ, ದಿನೇಶ್ ಗುಂಡೂರಾವ್ ಸಾಹೇಬ್ ಕಿ ಒಲೇ, ಡಿ ಕೆ ಶಿವಕುಮಾರ್ ಕಿ ಒಲೇ, ಸಿನಣ್ಣ ಕಿ ಒಲೇ, ಯೂತ್ ಕಾಂಗ್ರೆಸ್ ಕಿ ಒಂದು ವೇಳೆ ಇವತ್ತಿನ ದಿನ ರಾಜ್ಯದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅನ್ಕೋಬೇಕು ಅಂತ ನಾವೆಲ್ಲರೂ ಒಂದು ಇವತ್ತು ಇಲ್ಲಿ ಎಲ್ಲರೂ ಸೇರಿದೀವಿ. ನಮ್ಮೆಲ್ಲರಿಗೂ ಒಂದೇ ಹೇಳೋದು, ನೀವು ರಾಹುಲ್ ಗಾಂಧಿ ಅವ್ರನ್ನ ಒಂದು ಪ್ರೀತಿ ಮಾಡ್ತೀರಾ ಅಂದ್ರೆ, ಈ ಕಾಂಗ್ರೆಸ್ ಪಾರ್ಟಿನ ಪ್ರೀತಿ ಮಾಡ್ತೀರಾ ಅಂದ್ರೆ, ಇವತ್ತು ಅಲ್ಲಿ ಬ್ಯಾರಿಗೇಟ್ ಮುಂದೆ ಹೋರಾಡೋಂತ ಕೆಲಸಗಳು ತಾವೆಲ್ಲರೂ ಮಾಡಬೇಕು. ಏನಾರ ಪೊಲೀಸ್ ಯಾರಿಗಾರ ಲಾಠಿ ಹೊಡೆದ್ರೆ ಅದು ಮೊದಲನೇ ಲಾಠಿ ನನ್ಗೆ ಬೀಳಿ, ನಾನೇ ಮುಂದೆ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ನಾನು ಮುಂದೆ ನಡೆಸ್ತೀನಿ. ಮತ್ತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ದಯವಿಟ್ಟು ಒಂದು 30,000 ಕೋಟಿನ ಕರ್ನಾಟಕ ಕೊಡಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಎರಡನೇದು, ಕೇಂದ್ರ ಇದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕಾರ್ಮಿಕ ವಿಭಾಗದಲ್ಲಿ ಕಟ್ಟಡ ಕಾರ್ಮಿಕರ ಮಂಡಳಿಯಲ್ಲಿ 8,000 ಕೋಟಿ ಇದೆ, ಅದಕ್ಕೆ 500 ಕೋಟಿ ರೂಪಾಯಿ ಬಡ್ಡಿ ಬರ್ತಾ ಇದೆ. ಆದರೆ ಬಡ್ಡಿಯಲ್ಲಿ 50 ಕೋಟಿನ ಖರ್ಚು ಮಾಡ್ತಾ ಇಲ್ಲ, ಯೋಜನೆಗಳಿಲ್ಲ. ಅದನ್ನು ಇಮ್ಮಿಡಿಯೇಟ್ ಆಗಿ ಕಾರ್ಮಿಕರಿಗೆ ಸೇರತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ಒಬ್ಬ ಕಟ್ಟಡ ಕಾರ್ಮಿಕ ಎಲ್ಲೋ ಒಂದು ಕಡೆ ಕಾರ್ಮಿಕ ಸಾಯ್ತಾ ಇದ್ದಾನೆ, ಉತ್ತರ ಭಾರತ ದೇಶದಿಂದ ಭಾಳ ಜನ ಬಂದು ಸಾಯ್ತಾ ಇದ್ದಾರೆ. ಅದನ್ನು ನಾವು ಮೆಂಬರ್ಶಿಪ್ ಮಾಡಿ ಅವರಿಗೆ ಬೆನಿಫಿಟ್ ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಅದೇ ಥರ ಅಂಬೇಡ್ಕರ್ ಹಸ್ತದ ಯೋಜನೆಯಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗಿರುವಾಗ 400 ಕೋಟಿ ರೂಪಾಯಿ ಅಲಾಟ್ ಮಾಡಿದ್ರು. ಆದರೆ ಅವರಿಗೆ ಇವತ್ತು ಕಾರ್ಡ್ಗಳು ಕೊಡ್ತಾ ಇದ್ದಾರೆ. ಆದರೆ ಬೆನಿಫಿಟ್ ಏನಂತ ಹೇಳಿದ್ರೆ ಕೇಂದ್ರ ಈ ಸ್ಟೇಟ್ ಸರ್ಕಾರದಲ್ಲಿ ಬೆನಿಫಿಟ್ ಏನಂತ ಹೇಳ್ತಾ ಇಲ್ಲ. ಕೂಡಲೇ ಅದನ್ನು ಬೆನಿಫಿಟ್ನ ಮುಖ್ಯಮಂತ್ರಿಗಳು ಮತ್ತು ಲೇಬರ್ ಮಿನಿಸ್ಟರ್ ಕೂಡಲೇ ಹೇಳಬೇಕು. ಆ ಥರ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕಾರ್ಮಿಕ ವಿಭಾಗದವರು ನಾವೆಲ್ಲರೂ ಸೇರಿಕೊಂಡು ನಾವು ಉಗ್ರ ಹೋರಾಟವನ್ನು ನಡೆಸಬೇಕಾದ ಒಂದು ಸ್ಥಿತಿ ಬರ್ತದೆ. ಕಾರ್ಮಿಕರಿಗೆ ಅನ್ಯಾಯ ಆದರೆ ನಾವು ಬಿಟ್ಕೊಡಲ್ಲ. ಕಾರ್ಮಿಕರ ಪಕ್ಷ ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಫೇಸ್ ಮಾಡಿದ್ರೆ ಅವರು ಹಂಗೆ
ಮುತ್ರಾಲೆ ವಾರ್ಡಿಂದ ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದ್ದೀನಿ, ಸ್ವಲ್ಪ ಅಂತರದಿಂದ ಸೋತಿದ್ದೀನಿ, ಈಗ ಪಕ್ಷದಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಮೇನ್ ತುಂಬಾ ಸಂತೋಷವಾಗ್ತಿದೆ ಏನಂದ್ರೆ ನಮ್ಮ ಬಾಸ್, ಸೊ ಅದಕ್ಕೆ ನಮ್ಗೆ ದೀಪಾವಳಿ ಬರುತ್ತಲ್ಲ, ಇನ್ನು 3-4 ದಿವಸ ಆಗಿದ ಮೇಲೆ ಇಲ್ಲ, ಇವತ್ತೇ ನಮ್ಮ ದೀಪಾವಳಿ ಬಂತು, ಇವತ್ತೇ ನಾವು ಸಂಭ್ರಮಾಚರಣೆ ಮಾಡ್ತೇವೆ. ಬಾಸ್ ವಾಪಸ್ ಬರ್ತಾ ಇದ್ದಾರೆ, ನಾಳೆ ಬರ್ತಾರೆ, ಇವತ್ತಿಂದ ನಾನು ಶುರು ಮಾಡ್ತೀನಿ ದೀಪಾವಳಿ ಮಾಡ್ಕೊಳ್ಳೋಕೆ, ಹಬ್ಬ ಸ್ಟಾರ್ಟ್ ಆಗುತ್ತೆ ಇವತ್ತಿಂದಾನೆ. ಇನ್ನೊಂದು ಸಂತೋಷವಾದ ಸಂಗತಿ ಏನಂದ್ರೆ, ಇವತ್ತೇ ನಮ್ಮ ಬಾಸ್ ರಿಲೀಸ್ ಆಗಿದ ದಿನ ಇಂದಾನೆ ನನಗೆ ಲೇಬರ್ಸ್ ಅಲ್ಲಿ ವರ್ಕಿಂಗ್ ಪ್ರೆಸಿಡೆಂಟ್ ಆಗ್ತಾ ಇದ್ದೀನಿ. ಅದಕ್ಕೆ ನಮ್ಮ ಎಸ್ ಎಸ್ ಪ್ರಕಾಶ್ ಎಂ ಅವರು, ನಮ್ಮ ಆರ್ ಕೆ ರಮೇಶ್ ಅವರು ಸಾಥ್ ಕೊಟ್ಟಿದ್ದು ಪೋಸ್ಟಿಂಗ್ ಮಾಡಿದ್ದಾರೆ. ಇದಕ್ಕೆಲ್ಲ ಈ ಲೇಬರ್ಸ್ ಅಲ್ಲಿ ನಾವು ಮಾಡೋ ಕೆಲಸಗಳಿಗೆಲ್ಲ ನಿಮ್ಮ ಮೀಡಿಯಾ ಅವ್ರು ಸಪೋರ್ಟ್ ಕೊಡಬೇಕು, ಒಳ್ಳೆ ಕೆಲಸಗಳು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ನು ಫ್ಯೂಚರಲ್ಲಿ ಲೇಬರ್ಸ್ ಅಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಶುರು ಆಗುತ್ತೆ, ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ಬೇಕು. ನಮ್ಮ ಜೊತೆ ನಮ್ಮ ಫ್ರೆಂಡ್ ಆಗಿರೋ ಹರಣಿಗೌಡ ಅವರು, ಸ್ಟೇಟ್ ಮಹಿಳಾ ಇನ್ಚಾರ್ಜ್ ಆಗಿದ್ರು, ಶ್ರೀನಿವಾಸ್ ಅವರು ಸೌತ್ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ರು, ವೆಂಕಟೇಶ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ರು, ಎಲ್ಲರಿಗೆ ಕಾರಣ ನಮ್ಮ ಇನ್ನೊಂದು ಬಾಸ್ ಆಗಿರೋ ಡಿ ಕೆ ಸುರೇಶ್ ಅವರು. ನನಗೆ ಸಪೋರ್ಟ್ ಮಾಡಿ ನಂಗೆ ಟಿಕೆಟ್ ಕೊಟ್ಟಿರೋದು ಡಿ ಕೆ ಸುರೇಶ್ ಅವರು. ಉತ್ತರಾಲಿ ವಾರ್ಡ್ ಇಂದ ಕಂಟೆಸ್ಟ್ ಮಾಡಕ್ಕೆ ಒಂದು ಬಿಸ್ನೆಸ್ ಮ್ಯಾನ್ ಕರ್ಕೊಂಡು ಬಂದ್ಬಿಟ್ಟು ಒಂದು ವಾರ್ಡ್ಗೆ, ಉತ್ತರಾಲಿ ವಾರ್ಡ್ಗೆ ನಿಮ್ಮ ಹತ್ರ ಯು ಕ್ಯಾನ್ ಏಬಲ್ ಟು ಡೂ ಇಟ್, ಉತ್ತರಾಲಿ ವಾರ್ಡಲ್ಲಿ ನೀವು ಕಂಟೆಸ್ಟ್ ಮಾಡ್ಬೋದು ಅಂತ ನನಗೆ ಒಂದು ಅವಕಾಶ ಕೊಟ್ಟು ರಾಜಕೀಯದಲ್ಲಿ ಬೆಳೆಸಿರೋದು ನಮ್ಮ ಡಿ ಕೆ ಸುರೇಶ್ ಅವರು. ಅದಕ್ಕೆ ಅವ್ರು ಏನು ಹೇಳ್ತಾರೋ ಕಾರ್ಯಕ್ರಮಗಳು, ಅವ್ರು ಹೇಳಿರೋದು ಕಾರ್ಯಕ್ರಮಗಳೆಲ್ಲ ನಾವು ನಡ್ಸ್ಕೊಂಡು ಹೋಗೋಕೆ ರೆಡಿಯಾಗಿದ್ದೀವಿ. ನಮ್ಗೆ ಇವತ್ತೆಲ್ಲ ಇವತ್ತಿಂದ ನಮಗೆ ಫುಲ್ ಈಗ ಇದನ್ನೇ ಹಬ್ಬ ವಾತಾವರಣಕ್ಕೆ ಅಂತ ದೀಪಾವಳಿವರೆಗೆ ನಮ್ಮ ಬಾಸ್ ಬರೋವರೆಗೂ ಅದಕ್ಕೆಲ್ಲ ನಾವು ಇವತ್ತು ಫುಲ್ ಖುಷಿಯಲ್ಲಿದ್ದೀವಿ. ಅದಕ್ಕೆ ನೆಕ್ಸ್ಟ್ ನಾವೇನು ಕಾರ್ಯಕ್ರಮ ಮಾಡ್ತೀವೋ ನಿಮ್ಮೆಲ್ಲರೂ ಸಪೋರ್ಟ್, ಲೇಬರ್ಸ್ ಎಲ್ಲ ಅವಕಾಶ ಕೊಟ್ಟಿರಲ್ವಾ, ಇದಕ್ಕೆಲ್ಲ ನಂಗೆ ಸಪೋರ್ಟ್ ಮಾಡಿರೋದು ನಮ್ಮ ಅಧ್ಯಕ್ಷರಾದ ಪಾರ್ಟಿ ಅಧ್ಯಕ್ಷರಾದ ಡಿ ಕೆ ಸಾರಿ ದಿನೇಶ್ ಗುಂಡೂರೇಶ್ ಗುಂಡೂರಾವ್ ಅವರು ಮತ್ತು ಈಶ್ವರ್ ಖಂಡ್ರೆ ಅವರು, ಅವ್ರ ಆಶೀರ್ವಾದದಿಂದ ನಾನು ಇಲ್ಲಿ ಲೇಬರ್ಸಲ್ಲಿ ಒಂದು ಉತ್ತಮವಾದ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗೋದು ಅಂತ ನನಗೆ. ವಿಶೇಷವಾಗಿ ಇವತ್ತು ನಮ್ಮ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀನಿವಾಸರವರು ಅವರ ಮುಖಂಡತ್ವದಲ್ಲಿ ಇವತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಇವತ್ತು ರಾಜ್ಭವನ್ ಚಲೋ ಇತ್ತು, ರಾಜ್ಭವನ್ಗೆ ಮುತ್ತಿಗಾಗುವಂಥ ಕಾರ್ಯಕ್ರಮ ಅದನ್ನು ಮುಗಿಸಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಇವತ್ತು ನಮ್ಮ ಶಿವಕುಮಾರ್ ಅವರಿಗೆ ಬೇಲ್ ಸಿಕ್ಕಿರೋದು ನಿಜವಾಗ್ಲೂ ನಮಗೆ ತುಂಬ ಖುಷಿ ಕೊಟ್ಟಿದೆ. ಈ ಖುಷಿಯಾಗಿ ನಾವೆಲ್ಲ ಸಿಯನ್ನು ಹಂಚಿ ನಾವೆಲ್ಲ ಸಂಭ್ರಮ. ಅವರು ಆಣ್ಣೇರಿ ಕಾರ್ಯಕರ್ತನಾಗಿ ಇವತ್ತು ಕನಕಪುರ ಕ್ಷೇತ್ರದಿಂದ ಅವರು ಭಾಳ ಹೋರಾಟಗಳು ಮಾಡಿ, ಅವರೇನು ಸುಮ್ಮನೆ ಲೀಡರ್ ಆಗಿಲ್ಲ, ಭಾಳ ಹೋರಾಟಗಳು ಮಾಡಿ ಜೈಲಿಗೆ ಹೋಗಿ ಕಷ್ಟ ಬಿತ್ತು ಇವತ್ತು ಬೆಳೆದು ಒಂದೊಂದು ಸ್ಥಾನದಲ್ಲಿ ಇದು ಮಾಡಿ ಕೊನೆಯಲ್ಲಿ ಇವತ್ತು ಒಳ್ಳೆ ಸ್ಥಾನಕ್ಕೆ ಬರುವಾಗ ಕೆಲವು ಕೆಟ್ಟ ಶಕ್ತಿಗಳು ಸೇರಿಕೊಂಡು ಅವ್ರ ಮೇಲೆ ದೂರ ಹೇಳಿದರು. ಆ ಕೆಟ್ಟ ಶಕ್ತಿಗಳ ಮೇಲೆ ಚಾಲೆಂಜ್ ಮಾಡೋದು ಡಿ ಕೆ ಶಿವಕುಮಾರ್ ಸಾಹೇಬರು ಚಾಲೆಂಜ್ ಮಾಡಿ ನರಬರಾದಿ ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಫಸ್ಟು ಒಂದು ಚಾನ್ಸ್ ಏನಂತ ಹೇಳಿದ್ರೆ ಅವತ್ತು ಜಾಮೀನು ಸಿಕ್ಕಿದೆ. ಯಾಕೆ ಇದನ್ನು ಹೇಳ್ತೀವಿ ಅಂತಂದರೆ ನಾನು ಅವ್ರ ಜೊತೆ ಭಾಳ ಕೆಲಸ ಮಾಡಿದವರು, ಅವರು ಎಮ್ ಪಿ ಎಲೆಕ್ಷನಲ್ಲಿ ದೇವೇಗೌಡರನ್ನ ವಿರೋಧ ಮಾಡಿ ನಿಂತಿರುವಾಗ ಭಾಳ ಫೇಸ್ ಮಾಡಿದ್ದೀನಿ ಅವ್ರ ಜೊತೆಗೆ ಸೇರಿಕೊಂಡು. ಅದರಿಂದ ಅವರು ಅವರಿಗೆ ಕಾರ್ಯಕರ್ತನಾಗಿದ್ದರಿಂದ ನಾವು ಎಲ್ಲ ಕಾರ್ಯಕರ್ತರು ಈಗ ಬೇರೆ ಬೇರೆ ಥರ ಆಕಾಶದ ಕಷ್ಟಪಟ್ಟು ಬಂದಿರೋದ್ರಿಂದ ಎಲ್ಲ ಕಾರ್ಯಕರ್ತರು ಇವತ್ತು ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯಿಂದ ಖುಷಿಯಾಗಿದ್ದೀವಿ. ಅದಕ್ಕೆ ನಾವು ಇವತ್ತು ಅವರು ಬಿಡುಗಡೆಗಾದರೆ ನಮಗೆಲ್ಲರೂ ಸಂತೋಷ ಆಗಿದೆ, ನಾವು ಇದನ್ನು ಸ್ವೀಟ್ ಹಂಚ್ತೀವಿ. ಎರಡನೇದಾಗಿ ನಾವು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಕಾರ್ಮಿಕ ವಿಭಾಗದ ಅಧ್ಯಕ್ಷನಾಗಿರೋದ್ರಿಂದ ನಾನು 12 ಲಕ್ಷ ಜನ ನಮ್ಮಲ್ಲಿ ಮೆಂಬರ್ ಇದ್ದಾರೆ. ಇವಾಗ ಒಂದೊಂದು ಡಿಸ್ಟಿಕ್ಕಲ್ಲಿನೂ 5 ಲಕ್ಷ ಜನ ಮೆಂಬರ್ಸ್ ಮಾಡೋದಕ್ಕೆ ನಮ್ಮ ಕಮಿಟಿ ತೀರ್ಮಾನ ಮಾಡಿ ಹೊಸದಾಗಿ ನಾವು ಇವತ್ತು ವರಪ್ರಸಾದ್ ರೆಡ್ಡಿ ಅವರನ್ನ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಮತ್ತು ನಮ್ಮ ಶ್ರೀನಿವಾಸನ ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿ, ಅದೇ ಥರ ಅರಣಿಗೌಡ ಅವ್ರನ್ನ ಮಹಿಳಾ ವಿಭಾಗಕ್ಕೆ ಮತ್ತು ವೆಂಕಟೇಶ್ ಅವ್ರನ್ನ ನಮ್ಮ ದಿನೇಶ್ ಅವ್ರನ್ನ ಇವರೆಲ್ಲ ಸೇರಿಸಿ ಇವತ್ತು ಒಂದೊಂದು ಡಿಸ್ಟಿಕ್ಕಲ್ಲಿ 5 ಲಕ್ಷ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಲ್ಲಿ ಇಂದ ಬರತಕ್ಕಂಥ ನಮ್ಮ ಬೆನಿಫಿಟ್ ನಮ್ಗೆ ಬರಬೇಕು. ಒಂದು ಇವತ್ತು ಬೆಳಗಾಂ ಡಿಸ್ಟಿಕ್ಕಲ್ಲಿ 8 ಡಿಸ್ಟಿಕ್ಕಲ್ಲ ಇವತ್ತು ಭಾಳ ಕಷ್ಟದಲ್ಲಿ ಇದೆ. ಆ ಕಷ್ಟಕ್ಕೆ